ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹಿಂದೆ ವೀಡಿಯೋಲಿ ತಿಳಿಸ್ಕೊಟ್ಟಂತೆ ಗೀ ರೈಸ್ಗೆ ಇವತ್ತು ವೆಜಿಟೇಬಲ್ ಕುರ್ಮ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ವೆಜಿಟೇಬಲ್ ಕುರ್ಮಾಗೆ ಬೇಕಾದ ತರಕಾರಿಗಳು ಆಲೂಗಡ್ಡೆ, ಕ್ಯಾರೆಟ್, ಗೆಡ್ಡೆಕೋಸು, ಹುರುಳಿಕಾಯಿ, ಎಲೆ ಬಟಾಣಿ. ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಗೋಡಂಬಿ, ಈರುಳ್ಳಿ, ಟೊಮ್ಯಾಟೊ, ಜೀರಿಗೆ, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಪುದೀನ, ಒಂದು ಸ್ವಲ್ಪ ಕಾಯಿತುರಿ. ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಆಗೋ ಥರ ಚೆನ್ನಾಗಿ ರುಬ್ಕೋಬೇಕು. ರುಬ್ಬಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ರುಬ್ಕೋಬೇಕು. ನೆಕ್ಸ್ಟು ಒಗ್ಗರಣೆಗೆ ಸ್ವಲ್ಪ ಕಸೂರಿ ಮೇಥಿ, ಟೊಮ್ಯಾಟೊ, ಧನಿಯಾ ಪುಡಿ, ಒಂದು ಹೆಚ್ಚಿರೋಂಥ ಈರುಳ್ಳಿ, ಒಂದು ಚಿಟಿಕೆ ಅರಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮೊದಲಿಗೆ ಕುಕ್ಕರ್ ಕಾದಮೇಲೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕೋಬೇಕು. ಎಣ್ಣೆ ಕಾದಮೇಲೆ ಕಾದಿರೋ ಎಣ್ಣೆಗೆ ಕಸೂರಿ ಮೇಥಿ ಮತ್ತು ಈರುಳ್ಳಿನ ಹಾಕಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋದಮೇಲೆ ತೊಗೊಂಡಿರೋಂಥ ಟೊಮ್ಯಾಟೊ ಆ್ಯಡ್ ಮಾಡಬೇಕು. ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಅರಶಿನ ಆ್ಯಡ್ ಮಾಡಬೇಕು. ಅರಶಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ತೊಗೊಂಡಿರೋಂಥ ತರಕಾರಿನ ತೊಳೆದಿಟ್ಕೊಂಡು ಆ್ಯಡ್ ಮಾಡ್ಕೋಬೇಕು. ಎಲ್ಲ ತರಕಾರಿನೂ ಆ್ಯಡ್ ಮಾಡಿದ್ಮೇಲೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ಉಪ್ಪು ಹಾಕಿದ್ಮೇಲೆ ಎಲ್ಲ ತರಕಾರಿ ಜೊತೆನೂ ಬೆರೆಯೋ ಥರ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ತರಕಾರಿ ಒಂದು ಅರ್ಧ ಭಾಗದಷ್ಟು ಬೆಂದಮೇಲೆ ಇದಕ್ಕೆ ಧನಿಯಾ ಪುಡಿನ ಆ್ಯಡ್ ಮಾಡ್ಕೋಬೇಕು. ಧನಿಯಾ ಪುಡಿ ಹಾಕಾದಮೇಲೆ ಎಲ್ಲ ತರಕಾರಿ ಜೊತೆ ಬೆರೆಯೋ ಥರ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕೋಬೇಕು. ರುಬ್ಬಿರೋಂಥ ಮಸಾಲೆನ ಆ್ಯಡ್ ಮಾಡಿದ್ಮೇಲೆ ಒಂದ್ಸತಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು. ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ಇಲ್ಲಿ ನೀರು ಆ್ಯಡ್ ಮಾಡ್ತಾಯಿದ್ದೀವಿ. ಇವಾಗ ಕುಕ್ಕರ್ ಲಿಡ್ ಹಾಕಿ 2 ವಿಸಿಲ್ ಬಡಿಸಿದ್ರೆ ವೆಜಿಟೇಬಲ್ ಕುರ್ಮ ರೆಡಿ. ಈ ವೆಜಿಟೇಬಲ್ ಕುರ್ಮಾನ ಪೂರಿ ಜೊತೆ ತಿನ್ಬೋದು, ಗೀ ರೈಸ್ ಜೊತೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಮ್ಮ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.